ಈ ಚಿತ್ರದ ನಿರ್ದೇಶಕರು ಜಿ ಎಸ್ ರುದ್ರೇಶ್ ಇವರು ವಸುಬರ್ನ ಕಟ್ಟಿಕೊಂಡು ಒಂದು ಲವ್ ಸ್ಟೋರಿನ ಹೆಂಡಿದ್ದಾರೆ ಹಾಯ್ ಅಂತ ನಾವು ಹುಡುಗರಿಗಂತೂ ಹೇಳಲ್ಲ ಹುಡುಗಿರಿಗೆ ಪ್ರೀತಿಯಿಂದ ಹೇಳ್ತೀವಿ ಹುಡುಗರಿಗೆ ಏನೋ ಬೇಕಾ ಬಿಟ್ಟಿಯಾಗಿ ಹೇಳ್ತೀವಿ ಹಾಯ್ ಮಚಾ ಬಾಯ್ ಮಚಾ ಅಂದ್ಕೊಂಡು ಅದೇ ಹುಡುಗಿರಿಗೆ ಹಾಯ್ ಅಂತ ರೊಮ್ಯಾಂಟಿಕ್ಕು ಹಾಗೆ ಇನ್ನು ಎಕ್ಸ್ಲಮೀಟ್ರಿ ಇನ್ನು ಯಾವ್ದು ಇದೆಯೋ ಎಲ್ಲನೂ ತುಂಬಿಟ್ಟು ಫುಲ್ ಇಂಪ್ರೆಸ್ ಆಗೋ ರೇಂಜ್ಗೆ ಹೇಳ್ತೀವಿ ಇನ್ನು ಟೈಟ್ಲಲ್ಲಿ ಇದು ನಿನಗೋಸ್ಕರನೇ ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ ಅಂದಮೇಲೆ ಒಂದು ಬ್ಯೂಟಿಫುಲ್ ಆಗಿರೋ ಲವ್ ಸ್ಟೋರಿನ ಇವರು ಇಡಲೇಬೇಕು ಅದನ್ನು ಖಂಡಿತವಾಗ್ಲೂ ಚಿತ್ರದಲ್ಲಿ ಇಟ್ಟಿದ್ದಾರೆ ಅದ್ರ ಜೊತೆಗೆ ಸಿನಿಮಾನು ಕೂಡ ಕಲರ್ಫುಲ್ಲಾಗಿ ಮಾಡಿದ್ದಾರೆ ಒಟ್ಟಾರೆ ಈ ಹಾಯ್ ಚಿತ್ರನ ನಿಮ್ಮ ನಿಮ್ಮ ಗರ್ಲ್ಫ್ರೆಂಡ್ಗಳ ಜೊತೆ ಹೋಗ್ಬಿಟ್ಟು ನೋಡ್ಬಿಟ್ಟು ಸಿನಿಮಾದವ್ರಿಗೊಂದು ಹಾಯ್ ಹೇಳ್ಬಿಟ್ರೆ ಈ ಒಂದು ಹೊಸ ತಂಡ ಗೆಲುವಿನ ಹಲ್ಲಿಯಲ್ಲಿ ನಿಮಗೆ ಹಾಯ್ ಹೇಳೋದಂತೂ ಖಂಡಿತ ವಾಚ್ ಇಟ್ ಸೂಪರ್ ಗುರು ಲವ್ ಸ್ಟೋರಿ ಚೆನ್ನಾಗಿದೆ ಎಷ್ಟಾಯ್ತು ಹಾಂ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಚೆನ್ನಾಗಿದೆ ಹುಡುಗು ಸೂಪರ್ ಆಯಿತು ಸೂಪರ್ ಆಯಿತು ಸೂಪರ್ ಆಗಿದೆ ಸರ್ ಒಂದು ನೀಟ್ ಲವ್ ಸ್ಟೋರಿ ಸರ್ ಚೆನ್ನಾಗಿದೆ ಖಂಡಿತವಾಗಿ ಬಂದು ನೋಡ್ಬೋದು ಸಾಂಗ್ಸ್ ಚೆನ್ನಾಗಿದೆ ಕಲಾವಿದರೆಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಾಧು ಕೋಕಿಲ್ ಅವ್ರ ಕಾಮಿಡಿ ಚೆನ್ನಾಗಿದೆ ಮತ್ತು ಎಲ್ಲೂ ಬೋರ್ ಹೊಡೆಯಲ್ಲ ನೀಟಾಗಿ ಹೋಗುತ್ತೆ ಸರ್ ಸಿನಿಮಾ ಥ್ಯಾಂಕ್ ಯು ಸಾಂಗ್ ಚೆನ್ನಾಗಿದೆ ಸರ್ ಸಾಂಗ್ ಚೆನ್ನಾಗಿದೆ ಸೊ ಕೊನೆಯಲ್ಲಿ ಪ್ರೇಮಿ ನಗಳನ್ನ ಒಂದು ಮಾಡಬೇಕಾಗಿತ್ತು ನಿರ್ದೇಶಕರು ಅದೊಂದು ಬೇಜಾರಾಯಿತು ಬೆಟರ್ ಇಟ್ಸ್ ಗುಡ್ ತುಂಬ ಚೆನ್ನಾಗಿದೆ ನನ್ನ ಫಿಲಮ್ ಚೆನ್ನಾಗಿತ್ತು ಹಾಯ್ ಫಿಲಮ್ ನೋಡಿದೆ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಚೆನ್ನಾಗಿದೆ ಸೂಪರ್ ಆಗಿದೆ ಚೆನ್ನಾಗಿದೆ ಫಿಲಮ್ ಸಿನಿಮಾ ಎಲ್ಲ ಫ್ರೆಂಡ್ಸ್ ಎಲ್ಲ ಜೊತೆ ನೋಡಿದ್ದೀವಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅಂತ ಖುಷಿ ಆಗ್ತದೆ ಇನ್ನು ಕರ್ನಾಟಕ ಜನತೆ ನೋಡ್ಬಿಟ್ಟು ಖುಷಿ ಪಡ್ಬೇಕು ಯೂಸ್ ನಾವೆಲ್ಲ ಒಂದು ಹೊಸ ತಂಡ ಕಟ್ಕೊಂಡು ಸಿನಿಮಾ ಮಾಡಿದ್ದೀವಿ ಒಂದು ಎನ್ ಸಿ ಸಿ ನಡೆಯೋಂಥ ಸಬ್ಜೆಕ್ಟು ಕನ್ನಡ ಜನ ಎಲ್ಲ ನೋಡ್ಬಿಟ್ಟು ಖುಷಿ ಆಗಬೇಕು ಅವಕಾಶ ಮಾಡ್ಕೊಡ್ಬೇಕು ಕೇಳ್ಕೊಳ್ತೀವಿ ಭಯ ಇದೆ ಸಿನಿಮಾ ನೋಡಿ ಖುಷಿ ಆಯಿತು ಜನಗಳು ಹೇಳಬೇಕು ನೋಡಿ ಸರ್ ಈ ಚಿತ್ರ ಚೆನ್ನಾಗಿದೆ ಒಂದು ಚಿತ್ರ ರಿಲೀಸ್ ಆಗಬೇಕು ಅಂದರೆ ಈಗಿನ ಟ್ರೆಂಡಿಗೆ ಭಾರಿ ಕಷ್ಟ ಇದೆ ಅಂಥದ್ರಲ್ಲಿ ಒಂದು ಟೀಮ್ ಕೊಟ್ಕೊಂಡು ಒಬ್ಬ ಡೈರೆಕ್ಟ್ರ್ ಇಷ್ಟೆಲ್ಲ ಮಾಡಿ ಕಷ್ಟ ಬಿದ್ದು ಒಂದು ಚಿತ್ರನ ಮಾಡಿದ್ದಾರೆ ದಯವಿಟ್ಟು ತಾವೆಲ್ಲ ಕನ್ನಡದ ಪ್ರೇಕ್ಷಕರು ಕನ್ನಡ ಚಿತ್ರಗಳನ್ನು ಕನ್ನಡ ಚಿತ್ರಮಂದಿರಗಳಲ್ಲೇ ನೋಡಿ ಒಂದು ಸಿನಿಮಾ ಮಾಡಬೇಕಂದ್ರೆ ಭಾರಿ ಕಷ್ಟ ಬಿದ್ದು ಮಾಡ್ತೀವಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಂಡಿದೆ ಇಂಥ ಚಿತ್ರಗಳು ನೋಡಿ ಒಬ್ಬ ಎನ್ ಸಿ ಸಿ ಕ್ಯಾಂಪಲ್ಲಿ ಪಡುವಂಥ ಕಷ್ಟ ಇವತ್ತು ಯಾರೇ ಆಗಿರಲಿ ಎನ್ ಸಿ ಸಿ ಆಗಿರ್ಬೋದು ಮಿಲ್ಟ್ರಿ ಲ್ಯಾಂಡ್ ಆಗಿರ್ಬೋದು ಯಾವುದೇ ಆಗಿರಲಿ ದಯವಿಟ್ಟು ಎಲ್ಲರೂ ಈ ಚಿತ್ರ ನೋಡಬೇಕಂತ ಮಲ್ಲಿ ಕೇಳ್ಕೊಳ್ತೀನಿ ಸಾಧು ಕೋಗಿಲ್ ಅವರ ಆ್ಯಕ್ಟಿಂಗ್ ಕಾಮಿಡಿ ತುಂಬ ಸೂಪರಾಗಿದೆ ಜಿ ಎನ್ ರುದ್ರೇಶ್ ಅವರು ಸೂಪರಾಗಿ ಡೈರೆಕ್ಟ್ ಮಾಡಿದ್ದಾರೆ ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿ ನೋಡಿ ಪ್ರೇಮ
ಒಟ್ಟಾರೆ ಈ ವಾರ ಕನ್ನಡದಲ್ಲಿ ಹಲವಾರು ಸಿನಿಮಾಗಳು ರಿಲೀಸ್ ಆಗಿದೆ. ಆಪ್ಷನ್ ಮೇಲೆ ಆಪ್ಷನ್ನು, ಆಪ್ಷನ್ ಮೇಲೆ ಆಪ್ಷನ್ನು, ಯಾವ ಸಿನಿಮಾ ಬೇಕಾದರೂ ನೀವು ನೋಡ್ಬೋದು. ಒಟ್ಟಾರೆ ಥಿಯೇಟ್ರಿಗೆ ಹೋಗ್ಬಿಟ್ಟು ಸಿನಿಮಾನ ನೋಡಿ ಅಷ್ಟೇ ನಾವು ಕೇಳ್ಕೊಳ್ಳೋದು. ಸುಮಾರು ಡಿಫ್ರೆಂಟ್ ಸ್ಟೋರಿಗಳು ಈ ವಾರ ತೆರೆ ಕಂಡಿದೆ. ಎಲ್ಲರಿಗೂ ಆಯ್ಕೆ ಅನ್ನೋದು ಇದ್ದಿದ್ದೆ. ಯಾರಿಗೆ ಯಾವ ಒಂದು ಸಿನಿಮಾ ಇಷ್ಟವಾಗುತ್ತೋ ಆ ಒಂದು ಸಿನಿಮಾನ ನೋಡಿ, ಆ ಒಂದು ಸಿನಿಮಾನ ಬೆಳೆಸಿ ಅಂತ ಕೇಳ್ಕೊತಾ ನಾವು ಮತ್ತೆ ಮುಂದಿನ ವಾರ ನಿಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ರಾಜ್ ಮ್ಯೂಸಿಕ್ಸ್ ಕನ್ನಡ. ಅಪ್ಪ ದೇವಿ ಇಲ್ಲದೆ ಆರಾಮಾಗಿ ಇವತ್ತು ಪ್ರೋಗ್ರಾಮ್ ಮಾಡ್ದಪ್ಪ, ಹೊಡೆಸ್ಕೊಳ್ಳೋದು ತಪ್ಪು. ಸಾರಿ.